हाय फ्रेंड्स एल्लरिगू नमस्कार इवत्तिन ओंदु वीडियो नावु वेहिकल ट्रावल माडुवाग ब्रेक फेल आयितु अंद्रे नावु एनल्ल माडबेकु अन्नोदन्न हेळ्कोड्तीनि फस्ट आगि एनु माडबारदु अन्नोदन्न मोदलु तिळ्कोळ्ळि ब्रेक फेल आदाग नावु गाबरि आगबारदु यावुदे कारणक्कू एनु माडबेकु अंत हेळि नावु गोंदल ओळक्के होगबारदु गाडिन आदष्टु बेग एल्लरू तगोंडोगि ओडे निल्लिसिबिडोण अंत नावु प्लान माडक्के होगबारदु नेक्स्ट नम्म जोतेयल्लि कूतिरोरिगे नम्म को प्यासेंजर यारु इद्दारे अवरिगे नावु यावुदे कारणक्कू गाबरि माडक्के होगबारदु सो इवेर फस्ट प्रिकॉशन तक नेक्स्ट इन नावेन इमीडियेटी यमेंगे ब्रेक फेल आगे गोतु आवेनुअ्रे इमीडियेटी ब्रेक फेल आगे अंत गए तक आक्सलेटर मेल नम का ना तेबिड़ो आक्सलेटर ना यदे कारण कोई होबार् आक्सलेटर मेल ना तेगी यदे कारणकून इग्निशन आफ होबार् या ना इग्निशन ना यहा आफ्ती गाड़ी बंद फुल स्पीड आगे अगर न्यूट्रल आगे कंट्रोल आगे ನಿಮಗೆ ಸ್ಟೀರಿಂಗ್ ಕೂಡ ಸಿಗೋದಿಲ್ಲ ಫುಲ್ ಟೈಟ್ ಆಗಿಬಿಡುತ್ತೆ ಸ್ಟೀರಿಂಗ್ ಸೋ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂನೇ ಗಾಡಿನ ಒಂದು ಇಗ್ನಿಷನ್ ಆಫ್ ಮಾಡಕ್ಕೆ ಹೋಗಬಾರದು ಇದು ಒಂದು ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂತಂದ್ರೆ ನಾವು ಇವಾಗ ಸಪೋಸ್ ಒಂದು 60 ರಿಂದ ಮೇಲೆ 70 80 ನಾವು ಸ್ಪೀಡ್ ಅಲ್ಲಿ ಇದ್ವಿ ಅಂತ ತಿಳ್ಕೊಳ್ಳಿ ಆ ಒಂದು ಸ್ಪೀಡ್ ಅಲ್ಲಿ ಇದ್ದಾಗ ಏನಾಗುತ್ತೆ ನಾವು ಒಂದು ಆವರೇಜ್ ಒಂದು 5th ಗೇರ್ ಅಲ್ಲಿ ಇರ್ತೀವಿ 5th ಗೇರ್ ಅಲ್ಲಿ ಇದ್ದಿದ್ದ ಗಾಡಿನ ನಾವು ಏನು ಮಾಡಬೇಕು ಅಂತ ತಗದು 4th ಗೇರ್ ಹಾಕಿ ನಿಧಾನಕ್ಕೆ ಕ್ಲಚ್ ನ ಬಿಡಬೇಕು ಓಕೆ ಇಮಿಡಿಯೇಟ್ ಆಗಿ 3rd ಗೇರ್ ಹಾಕಿ निधान के क्लच बिड़ो सो नि फंक्षन अंतर्रे अरव मेल गाड़ी वो नल्वत नल्वत आवरेज निंत गाड़ी आदू कंट्रोल आगते गाड़ी कंट्रोल स्पीड एक्सटेन्डे हैंड ब्रेक हैंड ब्रेकन स्टेप बै स्टेप अरे निधान के अल्ले निधान के अल्लाई मे गाड़ी वो कंट्रोल के बंद निंत अंदकबूद हैंड ब्रेक हाकर ऐन प्रॉब्लम आगलवा हैंड ब्रेक नावे सडन तक ना गाड़ी होते स्पीड स्पीड नावे वे समय ऐन गाड़ी वो यहा कड़क बे आ कड़े रोटेशन आगते इला टापल आगते ऐन बे संभवस्बू संभवस्बार्ड ना स्टेप बै स्टेप ना हैंड ब्रेक न उपयोगु हैंड ब्रेक ऐन अरे ना गाड़ी पार्क हैंड ब्रेक ना यूज मे हैंड ब्रेक अप्ले आगे बरी बैक व्हील रियर व्हील हैंड ब्रेक अप्ले आगते फ्रंट व्हील एरडूनुमे फ्री आगे सो ना हैंड ब्रेक हाकि गाड़ी स्टॉप मे ना ब्रेक सिस्टम बैंक हेकोड़ी आग निम्हे अर्थ आगते ना हैंड ब्रेक हाक याद तौंद अंत ब्रेकिंग एर सिस्टम नोड़ वो पैसिव ब्रेक अंत इन आक्टिव ब्रेक अंत पैसिव ब्रेक ऐन बरते हेकोड़ी पैसिव ब्रेक अंतर्रे वो ನಾವು ಪೆಡಲ್ ನಲ್ಲಿ ಹಾಕುವಂತ ಬ್ರೇಕ್ ಎರಡನೇದು ಹ್ಯಾಂಡ್ ಬ್ರೇಕ್ ಇವೆರಡೂನು ಕೂಡ ಪ್ಯಾಸಿವ್ ಬ್ರೇಕ್ ಅಂತ ಹೇಳ್ತಾರೆ ಈ ಪೆಡಲ್ ನಲ್ಲಿ ಹಾಕುವಂತ ಬ್ರೇಕ್ ಏನಾಗುತ್ತೆ ಅಂತಂದ್ರೆ ಇಂಜಿನ್ ಸ್ಟಾರ್ಟ್ ಆಗಿರುವಾಗ ಆ ಒಂದು ಫ್ಲೂಯಿಡ್ ಮುಖಾಂತರ ವರ್ಕ್ ಆಗುತ್ತೆನೆ ಪೆಡಲ್ ಬ್ರೇಕ್ ಹ್ಯಾಂಡ್ ಬ್ರೇಕ್ ಏನಿದೆ ಡೈರೆಕ್ಟ್ ಆಗಿ ಇದಕ್ಕೆ ಯಾವುದೇ ರೀತಿ ಒಂದು ಎಲೆಕ್ಟ್ರಾನಿಕ್ ಆಗಲಿ ಇಲ್ಲ ಒಂದು ಇಂಜಿನ್ ಇಂದ ಸಂಬಂಧಪಟ್ಟಂತ ಒಂದು ಫಂಕ್ಷನ್ ಗಳಾಗಿ ಏನು ಇರಲ್ಲ ಇದು ಡೈರೆಕ್ಟ್ ಆಗಿ ಅಪ್ಲೈ ಆಗುತ್ತದೆ ವೀಲ್ ಗೆ ಸೋ ಇದು ಫೇಲ್ ಆಯ್ತು ಅಂತಂದ್ರೆ ಈ ಬ್ರೇಕ್ ಯಾವುದೇ ಕಾರಣಕ್ಕೂ ಫೇಲ್ ಆಗೋದಿಲ್ಲ ಇದು ಚಾಲನೆಯಲ್ಲಿ ಇದ್ದೇ ಇರುತ್ತೆ ಸೋ ಎರಡು ಪ್ಯಾಸಿವ್ ಬ್ರೇಕ್ ಎರಡನೇ ಬ್ರೇಕ್ ಹೇಳಿದೆ ನಾನು ಆಕ್ಟಿವ್ ಬ್ರೇಕ್ ಅಂತ ಆಕ್ಟಿವ್ ಬ್ರೇಕ್ ಅಂದ್ರೆ ಏನಂತಂದ್ರೆ ಇಂಜಿನ್ ಬ್ರೇಕ್ ಅಂತ ಇಂಜಿನ್ ಬ್ರೇಕ್ ಯಾವ ರೀತಿ ವರ್ಕ್ ಆಗ್ತದೆ ಅಂತಂದ್ರೆ ನೀವು ಯಾವಾಗ ಆಕ್ಸಿಲೇಟರ್ ನ ಬಿಡ್ತೀರಾ ಆಗಲೇ ನಿಮಗೆ ಅದು ಆಕ್ಟಿವ್ ಬ್ರೇಕ್ ವರ್ಕ್ ಇಂಜಿನ್ ಬ್ರೇಕ್ ವರ್ಕ್ ಆಗ್ತಾ ಇರ್ತದೆ ಸೋ ನೀವು ಯಾವಾಗಲ ಆಕ್ಸಿಲೇಟರ್ ಕೊಡ್ತೀರಾ ಆಗ ಇಂಜಿನ್ ಬ್ರೇಕ್ ರಿಲೀಸ್ ಆಗ್ತಾ ಇರ್ತದೆ ನೀವು ಯಾವಾಗಲ ಆಕ್ಸಿಲೇಟರ್ ಬಿಡ್ತಾ ಇರ್ತೀರಾ ಆಗಲ ಇಂಜಿನ್ ಬ್ರೇಕ್ ವರ್ಕ್ ಆಗ್ತಾ ಇರ್ತದೆ ಸೋ ಇದು ಯಾವ ರೀತಿ ಅಂತ ನಿಮಗೆ ಹೇಳ್ಕೊಡ್ತೀನಿ ಇಂಜಿನ್ ಬ್ರೇಕ್ ಎಲ್ಲಾ ವೆಹಿಕಲ್ ಗಳಲ್ಲಿ ಇದೆ ಎಸ್ಪೆಷಲಿ ಲಾರಿಗಳಲ್ಲ ಘಾಟ್ ಸೆಕ್ಷನ್ ನಿಲ್ಲಿಸುವಾಗ ಇಂಜಿನ್ ಬ್ರೇಕ್ ನ ಅಪ್ಲೈ ಮಾಡ್ತಾ ಇರ್ತಾರೆ ಈ ಒಂದು ಇಂಜಿನ್ ಬ್ರೇಕ್ ನಿಮಗೆ ಯಾವ ರೀತಿ ಅಪ್ಲೈ ಆಗುತ್ತೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮಗೆ ಹೇಳ್ಕೊಡ್ತೀನಿ ತುಂಬಾ ಸಿಂಪಲ್ ಈಗ ನಾವು ಇಂಜಿನ್ ನ ಓಪನ್ ಮಾಡಿ ಆ ಇಂಜಿನ್ ನ ಎಲ್ಲ ತೆಗೆದು ನಾನು ನಿಮಗೆ ಹೇಳ್ಕೊಡ್ಲಿಕ್ಕೆ ಆಗೋದಿಲ್ಲ ಸೋ ಹಾಗಾಗಿ ಒಂದು ಸಿರಿಂಜ್ ಮುಖಾಂತರ ನಾನು ನಿಮಗೆ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ನಮ್ಮ ಗಾಡಿಯಲ್ಲಿ ಇರುವಂತ ಒಂದು ಪಿಸ್ಟನ್ ಆ ಒಂದು ಸಿಲಿಂಡರ್ ಏನಿದೆ ಅದು ಇದೇ ರೀತಿ ಇರುತ್ತೆ ನೋಡಿ ಇದೇ ರೀತಿ ಇರುತ್ತೆ ತುಂಬಾ ಈಜಿ ಫಂಕ್ಷನ್ ನೋಡಿ ನಾವು ಗಾಡಿ ಸ್ಟಾರ್ಟ್ ಮಾಡಿ ಮೂವ್ ಮಾಡ್ತಾ ಇದೀವಿ ಅಂದಾಗ ಪಿಸ್ಟನ್ ಮತ್ತೆ ಸಿಲಿಂಡರ್ ಓಡೆ ಈ ರೀತಿನೇ ವರ್ಕ್ ಮಾಡ್ತಾ ಇರುತ್ತೆ ಸೋ ನೀವು ಒಂದು ಎಕ್ಸಾಂಪಲ್ ತಿಳ್ಕೊಳ್ಳಿ ಇದು ಇನ್ವೆಟ್ ವಾಲ್ವ್ ಇದು ಎಕ್ಸಾಸ್ಟ್ ಇನ್ವೆಟ್ ವಾಲ್ ಮುಖಾಂತರ ಫ್ಯೂಲ್ ಮತ್ತೆ ಏರ್ ಬರ್ತಾ ಇರ್ತದೆ ಎಕ್ಸಾಸ್ಟ್ ಅಲ್ಲಿ ಹೊಗೆ ಹೋಗ್ತಾ ಇರ್ತದೆ ಇದೆ ನಮ್ಮ ಇಂಜಿನ್ ಓಡೆ ವರ್ಕ್ ಆಗ್ತಾ ಇರುವಂತ ಒಂದು ಫಂಕ್ಷನ್ ಈ ಎಕ್ಸಾಸ್ಟ್ ಇಂಜಿನ್ ಬ್ರೇಕ್ ಯಾವ ರೀತಿ ವರ್ಕ್ ಮಾಡ್ತದೆ ಅಂತ ಹೇಳಿದ್ರೆ ಆ ಒಂದು ಆಕ್ಸಿಲೇಟರ್ ನಾವು ಬಿಟ್ಟಾಗ ಸಡನ್ ಆಗಿ ಟರ್ಟಲ್ ಬಂದ ಇಲ್ಲಿ ಬ್ಲಾಕ್ ಆಗುತ್ತೆ ಈ ಬ್ಲಾಕ್ ಆದಾಗ ನೋಡಿ ಪಿಸ್ಟನ್ ಕೆಳಗೆ ಬರೋದಿಲ್ಲ ನೋಡಿ ಹೇಳಿದ್ರೆ ಬರ್ತಲ್ಲ ಕೆಳಗೆ ಸೋ ನಾವು ಹೇಳದ್ ಬಿಟ್ರೂನು ಕೂಡ ಅದು ಬಂದ ಲಾಕ್ ಆಗುತ್ತೆ ನೋಡಿ ಹೇಳದ್ ಬಿಟ್ರೂನು ಕೂಡ ಮತ್ತೆ ಬಂದ ಲಾಕ್ ಆಗುತ್ತೆ
ಇದೇ ಇಂಜಿನ್ ಬ್ರೇಕ್ ನ ಒಂದು ಸಿಸ್ಟಮ್. ಈಗ ಸ್ವಲ್ಪ ನಾವು ಇಂಜಿನ್ ಬ್ರೇಕ್ ಆ ಒಂದು ಏರ್ ಪ್ರೆಷರ್ ಏರ್ ನ ಸ್ವಲ್ಪವಾಗಿ ನಾವು ಪ್ರಮಾಣದಲ್ಲಿ ಬಿಟ್ವಿ ಅಂದಾಗ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಈಸಿಯಾಗಿ ವರ್ಕ್ ಆಗುತ್ತೆ ನೋಡಿ. ಸೊ ಇದೇನೆ ವಾಪಸ್ ಮೇಲೆ ಬರೀಕೆ ನೋಡೋದಕ್ಕೆ ಆಗ್ತಾ ಇರಲ್ಲ, ಯಾಕೆಂತಂದ್ರೆ ಅಲ್ಲಿ ಒಂದು ಪ್ರೊವೈಡ್ ಆಗಿರುವಂತ ವ್ಯಾಕ್ಯೂಮ್ ಅಲ್ಲಿ ಏನು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ ಅದು ಮೇಲೆ ಬರಲಿಕ್ಕೆ ಬಿಡೋದಿಲ್ಲ. ಸೊ ಇದೇನೆ ಇಂಜಿನ್ ಬ್ರೇಕ್ ನ ಒಂದು ಸಿಸ್ಟಮ್. ಸೊ ಯಾವತ್ತು ಫ್ರೆಂಡ್ಸ್ ತಿಳ್ಕೊಳ್ಳಿ, ಸಡನ್ ಆಗಿ ನಿಮ್ಗೆ ಏನಾರು ಬ್ರೇಕ್ ಫೇಲ್ ಆಯ್ತು ಅಂತಂದ್ರೆ ಈ ಒಂದು ಪ್ರೊಸೆಸ್ ಗಳನ್ನ ತಿಳ್ಕೊಳ್ಳಿ. ಗಾಡಿನ ಸ್ಲೋ ಮಾಡಕ್ಕೆ ಅರ್ಥ ಟ್ರೈ ಮಾಡಿ, ಅದ ನಂತರ ಹ್ಯಾಂಡ್ ಬ್ರೇಕ್ ನ ಅಪ್ಲೈ ಮಾಡಿ, ನಿಮ್ಗೆ ಆಟೋಮೆಟಿಕ್ಲಿ ಗಾಡಿ ಇದಾಗುತ್ತೆ. ಇಂಜಿನ್ ಬ್ರೇಕ್ ನ ಅಪ್ಲೈ ಮಾಡಿ. ಇಂಜಿನ್ ಬ್ರೇಕ್ ಅಂತಂದ್ರೆ ನಾನು ಹೇಳಿದ್ನಲ್ಲ ಈ ರೀತಿಯಾದಂತ ಒಂದು ಇಂಜಿನ್ ಬ್ರೇಕ್, ಇದು ನನ್ನ ಕಾರಲ್ಲಿ ಇಂಜಿನ್ ಬ್ರೇಕ್ ನಿಮ್ಗೆ ಈ ರೀತಿ ಅಪ್ಲೈ ಆಗುತ್ತೆ. ನಾನು ಲಾರಿನಲ್ಲಿ ನೆಕ್ಸ್ಟ್ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಇಂಜಿನ್ ಬ್ರೇಕ್ ಅಂತ ಹೇಳಿ ಎಲ್ಲಿರ್ತದೆ ಅಂತೇಳಿ. ಸಾಮಾನ್ಯ ಎಲ್ಲರಿಗೂ ಗೊತ್ತು ಇಂಜಿನ್ ಬ್ರೇಕ್ ಅನ್ನೋದು ಎಲ್ಲಿರ್ತದೆ ಅಂತೆಲ್ಲ ಸಾಮಾನ್ಯ ಎಲ್ಲರಿಗೂ ಗೊತ್ತು. ಸೊ ಇದೇನೇ ಒಂದು ಇಂಜಿನ್ ಬ್ರೇಕ್ ವರ್ಕ್ ಆಗುವಂತಹ ಸಿಸ್ಟಮ್. ಏನಾದ್ರು ಕನ್ಫ್ಯೂಷನ್ ಇದ್ರೆ ಮೆಸೇಜ್ ಮಾಡಿ ಫ್ರೆಂಡ್ಸ್, ನಾನು ಖಂಡಿತ ನಿಮಗೆ ನೀಟಾಗಿ ಇನ್ನೂ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.